morning. So welcome to VLS class. I am going to show you how to start a blog. Start madona. Iva ga nodi. Ede pa mode sir daati hogta idine. Just belagge 6 gante echchara aitu. Adare jalli echchara agilla. Aram nidde raitu auto echchara aitu edde fresh aaga. Seedha gaadi start madkondu hogta idine. ಏನು ಚಾಗಿ ಏನು ಕುಡಿದಿಲ್ಲ ಅಲ್ಲೇ ಮುಂದೆ ಎಲ್ಲರೂ ಕುಡಿದ್ರಾಯ್ತು ಅಂತಂದು ಹೊನ್ನಾವರ ಬ್ರಿಡ್ಜ್ ಸೊ ಒನ್ ಟೈಮ್ನಲ್ಲಿ ಹೊನ್ನಾವರ ಬ್ರಿಡ್ಜ್ ಅಂದರೆ ಫೇಮಸ್ ಇತ್ತು ಯಾಕಪ್ಪ ಅಂದ್ರೆ ಅದು 1 ಕಿಲೋಮೀಟರ್ ಬ್ರಿಡ್ಜ್ ಇತ್ತಿದ್ದು ಮೊದಲೇಕೆಲ್ಲ ಇವಾಗೆಲ್ಲ ಇಂಥವೆಲ್ಲ ಜಾಸ್ತಿ ಇದ್ದಾವೆ ಫ್ರೆಂಡ್ಸ್ ಕುಮಟಾ ಟೋಲ್ ಹತ್ರ ಬಂದ್ವಿ ಸೊ ಇವಾಗ ಚಾ ಕುಡ್ಕೊಂಡು ಬರೋಣ ಅಲ್ಲಿ ಹತ್ರ ಬಂದ್ವಿ ಹಂಗ ಚಾ ಕುಡಿದಿಲ್ಲ ಗಾಡಿ ಎದ್ದಂಗ ಬಿಟ್ಟಿನ ಫ್ರೆಂಡ್ಸ್ ಇವಾಗ ಅಂಕೋಲ ಕ್ರಾಸಿಂದ ಹೋಗ್ತಾ ಇದೀವಿ ಸೀದಾ ಯಲ್ಲಾಪುರ ಮಠ ಹೊಡಿಬೇಕ ಬಿಸಿಲು ಆಯ್ತಂದ್ರೆ ಬೇಸರ ಆಗತ್ತೆ ಫ್ರೆಂಡ್ಸ್ ಮಸ್ತಿಕಟ್ಟಿ ಪಾರ್ಕಿಂಗ್ ನೋಡ್ರಲ್ಲೇ ಆ ಕಡೆ ಈ ಕಡೆ ಇದೊಂಥರ ಭಾರಿ ಬೆಸ್ಟ್ ಮಧ್ಯಾಹ್ನ ಟೈಮ್ನಾಗ ಬಿಸಿಲು ಟೈಮ್ನಾಗ ಬರ್ತೀವಲ್ಲ ಇಲ್ಲಿ ಗಾಡಿ ಸೈಡ್ ಹಾಕಕ್ಕ ಭಾರಿ ನೆಳಿರ್ತದೆ ಮಸ್ತಿಕಟ್ಟಿ ದೇವಸ್ಥಾನ ಮೊದಲಿಗೆಲ್ಲ ಫುಲ್ ಗಾಡಿ ನಿಂತು 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 ಇವಾಗೆಲ್ಲ ಭರ್ಜರಿ ಚೇಂಜ್ ಆಗಿದೆ ಇದೆ ದೇವಸ್ಥಾನ ಇದೆ ರಾತ್ರಿ ಎಲ್ಲಿ ತರಬೇಕು ಜಾಗ ಇರಂಗಿಲ್ಲ ಅಷ್ಟು ಗಾಡಿ ಸೈಡ್ ಹಾಕಿರ್ತಾವ ಇಲ್ಲಿ ಇಲ್ಲೆಲ್ಲ ಫುಲ್ ಬ್ಲಾಕ್ ಈ ಗ್ಯಾಸ್ ಸಿಲಿಂಡರ್ ಸೈಡ್ ಹಾಕಿರೋ ಗಾಡಿ ಇನ್ನೂ ಇಲ್ಲಿ ಎದ್ದು ಹೋಗಿಲ್ಲ ಏನು ಆ ಕಡೆ ಈ ಕಡೆ ರೋಡ್ ಮಾಡ್ಯಾರಲ್ಲ ಸೈಡ್ ಗಾಡಿ ತರಬೇಕು ಫುಲ್ ರಶ್ ಇರ್ತದ ನೋಡು ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಕಳತನ ಪಳತನ ಆಗೋದಿಲ್ಲ ತುಳುಗೆ ಪಡಗ ಆ ಥರ ಇದ್ದಾರೆ ಇದ್ರೆ ತುಳು ಮಾಡೋದು ಅದನ್ನ ಮಾಡಬೇಕು ಮಾಡಿ ಏನು ಮಾಡಂಗಿಲ್ಲ ಹಂಗಾಗಿ ಆರಾಮ್ ಡ್ರೈವರ್ ಸೈಡ್ ಹಚ್ಕೊಂಡು ಆರಾಮ್ ನಿಂತು ಮಾಡ್ತಾರೆ ಇಲ್ಲಿ ಫ್ರೆಂಡ್ಸ್ ಇವಾಗ ಘಾಟ್ ಏರ್ಸೋಣ ಘಾಟ್ ಎಂಟ್ರೆನ್ಸ್ ತರಬಿದೀವ ಜಸ್ಟ್ ಇಲ್ಲಿ ಹೋಗಿ ಚಾ ಎಲ್ಲ ಕುಡ್ಕೊಂಡು ಬಂದೆ ಮತ್ತೊಮ್ಮೆ ಯಾಕೆ ಚಾ ಕುಡಿಬೇಕನ್ನಿಸ್ತು ಹಂಗಾಗಿ ಚಾ ಕುಡ್ಕೊಂಡು ಬಂದೆ ಇವಾಗ ಘಾಟ್ ಏರ್ಸೋಣ ಇಲ್ಲಿಂದ ಘಾಟ್ ಸ್ಟಾರ್ಟ್ ಆಯ್ತು ನಮ್ದು ಯಲ್ಲಾಪುರದ ಸೊ ದೇವಸ್ಥಾನ ಎಂಟ್ರೆನ್ಸ್ ನಮಸ್ತೆ ಸೊ ಇಲ್ಲಿಂದ ಏರಕತ್ರ ಇನ್ನು ಒಂದು ಅವರ್ ಘಾಟ್ ಏರ್ಸೋದಾಯ್ತು ನಮ್ದು ಆಕ್ಚುಲಿ ಬಿಸಿಲು ಟೈಮ್ನಾಗ ಘಾಟ್ ಏರಿಸಬಾರ್ದು ಆದರೂ ಏರ್ಸಕತ್ತೀನಿ ಯಾಕಪ್ಪ ಅಂದ್ರೆ ಸುಮ್ಮನೆ ಇಲ್ಲಿ ನಿಂತರೂ ನಮಗೂ ಬೇಸರ ಆಗುತ್ತೆ ಹಂಗೋಟ್ ಹಗುರ್ಕ ಏರಿದ್ರೆ ಆಯ್ತು ಅಂತಂದು ನೋಡೋಣಂತ ಫ್ರೆಂಡ್ಸ್ ಗಾಡಿ ಪಿಕಪ್ ಹೆಂಗೈತಪ್ಪ ಅಂತ ಅನ್ನೋದು ಏನು ಸಿ ಗಿಯರ್ ಹಾಕ್ಸೋಣತ್ತು ಮನ್ನಿ ಈ ಟ್ರಿಪ್ನಾಗ ಸಿ ಗಿಯರ್ ಹಾಕ್ಸೋದಿತ್ತು ಈ ಟ್ರಿಪ್ನಾಗ ಹೆಂಗೆ ಇರುತ್ತೆ ಗೊತ್ತಾಗತ್ತೆ ಫ್ರೆಂಡ್ಸ್ ಜಾಗ ಘಾಟ್ ಸ್ವಲ್ಪ ಜಾಮ್ ಆದಂಗ ಆಗೈತಿ ಒಬ್ಬರಿಗೆ ಗಾಡಿ ಬರತ್ತವು ನಮ್ಮ ಗಾಡಿ ಮಾತ್ರ ಅತಿ 4ನೇ ಪೆಷಲ್ನಾಗ ಇರತ್ತದೆ ಈ ಸತ ಲೋಡ್ ಭಾರಿ ಮಾಡಿಸಿನಿ ಹಿಂಗೆ ಇರ್ಬೇಕು ಲೋಡ್ ಮಾಡಿಸಿ ಬರಬ್ಬರಿ ಮಾಡಿಸ್ಬೇಕು ನಾವು ಇಲ್ಲಾಂದ್ರೆ ಘಾಟ್ನಾಗ ಸಿ ಗೇರ್ ಹಾಕ ಫಸ್ಟ್ ಸ್ಪೆಷಲ್ ಹಾಕ ಸೆಕೆಂಡ್ ಸ್ಪೆಷಲ್ ಹಾಕ ಅಂತ ಗುದ್ದಾಡ್ಸಿ ಕುಂತೀರಿ ಮತ್ತೆ ಡೀಸೆಲ್ ವೇಸ್ಟ್ ಆಗುತ್ತೆ ಜಾಸ್ತಿ ಇವಾಗ ಫೈನಲ್ ಆಗಿ ಯಲ್ಲಾಪುರ ದಾಟಿ ಬಂದ್ವಿ ಸೊ ಗಾಡಿ ಇವಾಗ ಇಲ್ಲಿ ತರ್ಬಿನಿ ನಾಶ ಮಾಡ್ಕೊಂಡು ಬರಕ್ಕೆ ಹೋಗೋಣ ಸೊ ಟೈಮ್ ನೋಡಿದ್ರೆ 11:45 ಆಯ್ತು ಇವಾಗ ನಾಶ ಮಾಡಕ್ಕೆ ಹೋಗ್ತಾ ಇದ್ದೀನಿ ನಾನು ಟೈಮಿಂಗ್ ಇಲ್ಲ ಟೇಬಲ್ ಇಲ್ಲ ನಮ್ಗೆ ಯಾವಾಗಾರ ನಾಷ್ಟ ಯಾವಾಗಾರ ಊಟ
ಸೊ ಬನ್ನಿ ಊಟ ಗಿಟ ಮಾಡ್ಕೊಂಡು ಬರೋಣ. ಇವಾಗ ದೋಸೆ ಫ್ರೆಂಡ್ಸ್ ಚಟ್ನಿ ಹೆಂಗಿದೆ ನೋಡಿ, ಸಖತ್ತಾಗಿದೆ, ಟೇಸ್ಟಿ ಇರುತ್ತೆ ಇಲ್ಲಿ, ಅದಕ್ಕೋಸ್ಕರ ಇಲ್ಲೇ ಬರೋದು. ಇವಾಗ ಹೋಗ್ತಾ ಇದ್ದೀವಿ, ನಾಷ್ಟ ಮಾಡಿ ಒಂದು 2 ತಾಸು ರೆಸ್ಟ್ ಮಾಡಿದ್ವಿ. ಇವಾಗ ಟೈಮ್ ಎಷ್ಟು ಆಯ್ತಪ್ಪ ಅಂದ್ರೆ 1:30 ಆಯ್ತು. ಒಂದು 1.5 ತಾಸು ರೆಸ್ಟ್ ಮಾಡಿ ಇವಾಗ ಹೋಗ್ತಾ ಇದ್ದೀನಿ. ಸೊ ಬಿಸಿಲಿತ್ತಲ್ಲ, ಇವಾಗ ಮುಂದೋಗಿ ಮತ್ತೆ ಸೈಡ್ ಹಾಕ್ಬೇಕು ನಾವು, ವಿಡಿಯೋ ಎಡಿಟಿಂಗ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಬೇಕಲ್ಲ, ಅದಕ್ಕೋಸ್ಕರ. ಇವಾಗ ಫೈನಲ್ ಆಗಿ ಕಲ್ಗಡ್ಡಿಗೆ ಬಂದ್ವಿ, ಗಾಡಿ ಮಾತ್ರ ಓಡೋಲ್ದು ಬಿಸಿಲಾಗ, ಹಂಗಾಗಿ ಇಲ್ಲೇ ಕಲ್ಗಟ್ಟೆಗ ಮುಂದೆ ಎಲ್ಲಾರು ಸೈಡ್ ಹಾಕ್ಬೇಕಂತ ಮಾಡೀನಿ ಗಾಡಿ. ಫ್ರೆಂಡ್ಸ್ ಗಾಡಿ ಗ್ರೀಸ್ ಮಾಡಕ್ ತರಬಿ, ಇವಾಗ ನಮ್ಮ ಕಂಪ್ನಿ ಗಾಡಿ ಬಂತು ನೋಡಿ ಫ್ರೆಂಡ್ಸ್, ನಮ್ಮ ಕಂಪ್ನಿ ಗಾಡಿ ಇದೆ. ಹೊಂಟನು ಬಂದರು ಭೇಟಿ ಆದರೂ ಅರ್ಜೆಂಟಾಗಿ ಹೋಗಿ ಅಂತ ಅಂತ ಹೊಂಟ್ರೆ ನಾವು ನೋಡಿದ್ರೆ ಗಾಡಿ ಗ್ರೀಸ್ ಮಾಡ್ಸಕತ್ತೀವಿ. ಗಾಡಿ ಎಲ್ಲ ಗ್ರೀಸ್ ಎಲ್ಲ ಮಾಡಿಸಿದ್ವಿ. ಸೊ ಇವಾಗ ಏನಪ್ಪ ಅಂದರೆ ವಿಡಿಯೋ ಎಡಿಟಿಂಗ್ ಮಾಡೋನು ಅಪ್ಲೋಡ್ ಮಾಡೋನು, ಅವಾಗಲೇ ಮಾಡಬೇಕು ಮಾಡಿದ್ವಿ. ನಮ್ಮ ಮೊಬೈಲ್ ಒಂದು ಚಾರ್ಜರ್ ಒಂದು ಮಿಸ್ ಆಗಿತ್ತು, ಅದು ಬ್ಯಾಟ್ರಿಲಿ ಹೋಗಿತ್ತು, ಹಂಗೆ ಕಲ್ಗಡ್ಡಿಗೆ ಬಂದು ಚಾರ್ಜರ್ ಎಲ್ಲ ತೊಗೊಂಡಿವಿ. ಇವಾಗೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ. ನೆಲವಡಿ ಟೋಲ್ ಬಂದ್ವಿ, ಇವಾಗ ಇಲ್ಲೇ ಒಂದು ಕಪ್ ಚಹಾ ಕುಡ್ಕೊಂಡು ಬರೋಣ, ಚಹಾ ಕುಡ್ಕೊಂಬಂದು ಇಲ್ಲಿಂದ ಹೊರಡೋಣ. ಸೊ ವಿಡಿಯೋ ಅಪ್ಲೋಡ್ ಮಾಡಕ್ಕತ್ತಿದ್ದೆ, ಆಗಲೇ ಇಲ್ಲ, ನೆಟ್ವರ್ಕ್ ಇಲ್ಲ, ಆಗ್ತಾನೆ ಇಲ್ಲ. ಸೊ ನಮ್ಮ ಟೈಮಿಗೆ ಹಿಂಗೆ ಡೈಲಿ ಅಪ್ಲೋಡ್ ಮಾಡಬೇಕಂದ್ರೆ ಈ ಥರ ಆಗುತ್ತೈತೆ ನೋಡಿ. ರೋಡ್ ಹೆಂಗಿದೆ ಇವಾಗ, ಫಸ್ಟ್ ಕ್ಲಾಸ್ ಗದಗ, 27 ಕಿಲೋಮೀಟರ್ ಇದೆ ಇಲ್ಲಿದ್ರೆ. ಊಟ ಅಲ್ಲೇ ಕಂಪ್ನಿ ಹೋಗಿ ಮಾಡ್ಬೇಕಂತ ಮಾಡಿ, ಕಂಪ್ನಿಗೆ ಅಲ್ಲಿ ಮುಂದೆ ಏನು ಸಿಗುತ್ತೆ ಗೊತ್ತಿಲ್ಲ, ಊಟ ಮಾಡಿ ಹೋಗಿ ಸೀದಾ ಮಲ್ಕೊಂಬಿಡೋದು ಕಂಪ್ನಿಗೆ ಅಂತ ಪ್ಲಾನಿಂಗ್ ಇದೆ. ಅಂತೂ ಫೈನಲ್ ಆಗಿ ಇವಾಗ ಗಿಣಗೇರಿ ಬಂದ್ವಿ. ಇಲ್ಲಿ ಇವಾಗ ಹೋಗ್ತಾ ಇದ್ವಲ್ಲ ಈ ರೋಡ್, ಮೊದ್ಲಕ್ಕೆ ಭಾಳ ಕಚ್ಚಾ ರೋಡ್ ಇತ್ತು, ಇವಾಗ ಒಂದು ಲೆಕ್ಕಕ್ಕೆ ಸುಧಾರಣೆ ಮಾಡ್ಯಾರ. ಆ ರೋಡ್ ಬ್ರೇಕ್ ಮಾತ್ರ ಮಣಗಡೆ ಹಾಕ್ಯಾರ. ಯಾಕಪ್ಪ ಅಂದ್ರೆ ಟಿಪ್ಪರ್ನರ್ ಕಾಟ, ಟಿಪ್ಪರ್ನರ್ ಅಂದರು ಅವ್ರಿಗೆ ಬೇಕಾದಂಗೆ ರೋಡ್ ಬ್ರೇಕ್ ಹಾಕಿದ್ರು, ಚಿಕಿತ್ಸೆ ನೋಕ್ಕಾರ ಅವರು, ಅದೇ ಒಂದು ಕಾರಣಕ್ಕೆ ರೋಡ್ ಬ್ರೇಕ್ ದೊಡ್ಡ ದೊಡ್ಡ ಹಾಕಿರ್ತಾರೆ ಇಲ್ಲಿ ನೋಡಿದ್ರೆ, ಇಲ್ಲೊಂದು ಅಲ್ಲೊಂದು ರೋಡ್ ಬ್ರೇಕ್. ನಾವು ಏನು ಮಾಡ್ತೀವಪ್ಪ ಅಂದ್ರೆ ಈಗ ಸೀದಾ ಫ್ಯಾಕ್ಟ್ರಿಗೆ ಹೋಗಿ ಅಂದ್ರೆ ಮುಂಚೆಗೆ ಊಟ ಗಿಟ ಮಾಡ್ಕೊಂಡು ಆರಾಮ್ ರಾತ್ರಿ ಫ್ಯಾಕ್ಟ್ರಿ ಮುಂದೆ ಮಲ್ಕೊಂಬಿಡ್ದು ಬೆಳಗ್ಗೆ ಫಸ್ಟಿಗೆ ನಮ್ದು ಗಾಡಿನ ಖಾಲಿ ಮಾಡೋಂಗ ಈ ಥರ ಪ್ಲಾನಿಂಗ್ ಐತಿ. ಮೊದಲಿಗೆ ಈ ರೋಡ್ ಅಂದ್ರೆ ಕೆಟ್ಟ ಬ್ಯಾಸರಕ್ಕಿತ್ತು, ಇವಾಗೆಲ್ಲ ಸ್ವಲ್ಪ ಸಿಸಿ ರೋಡ್ ಮಾಡ್ಯಾರ, ಹಂಗಾಗಿ ಗಟ್ಟಿ ಐತಿ. ರೋಡ್ ಬ್ರೇಕ್ ಮಾತ್ರ ಸಣ್ಣ ಅಟ್ಟ ಹಾಕಂಗಿಲ್ಲ, ದೊಡ್ಡ ಇಲ್ಲಿ ಅಟ್ಟ. ಒಂದ್ 30 ರೋಡ್ ಬ್ರೇಕ್ ಹಾಕೋಣಪ್ಪ ಇಲ್ಲಿದ್ರ ಫ್ಯಾಕ್ಟ್ರಿ ಹೋಗ್ರ ಅಂದ್ರ ಗಿರಿಯರಿಂದ ಒಂದ್ 30 ರೋಡ್ ಬ್ರೇಕ್ ಆಗ್ಬಹುದು. ಫ್ರೆಂಡ್ಸ್ ಹೋಟೆಲ್ ಬಂದಿವಿ, ಇಲ್ಲೇ ಸರ್ಕಲ್ ಸರ್ಕಲ್ ಅಂದ್ರೆ ಗಿಣಿಗೇರಿಯಿಂದ ಒಳಗೆ ಬರ್ಬೇಕಿದೆ. ಈಗ ಇಲ್ಲಿಂದ್ರೆ ನಾವು ಫ್ಯಾಕ್ಟ್ರಿಗೆ ಹೋದ್ರೆ ಅಲ್ಲಿ ಯಾವುದು ಹೋಟೆಲ್ ಇಲ್ಲ, ಸೀದಾ ಹೋಗಿ ಎಂಟ್ರಿ ಮಾಡಿಸಿ ಮಲ್ಕೊಂಬಿಡೋದು ಅಷ್ಟ. ಹಂಗಾಗಿ ಇಲ್ಲಿ ಮೊನ್ನೆ ಹೋಗ್ಬೇಕಾದ್ರೆ ನೋಡಿದ್ದೆ ಈ ಹೋಟೆಲ್ಲೇ ಊಟ ಸಿಗುತ್ತೆ ಅನ್ನೋದು ಕನ್ಫರ್ಮ್ ಇತ್ತು, ಹಂಗಾಗಿ ಗಾಡಿ ತೊಗೊಂಡು ಇಲ್ಲೇ ಪಾರ್ಕಿಂಗ್ ಮಾಡಿನಿ, ಊಟ ಗಿಟ ಮಾಡ್ಕೊಂಡು ಆರಾಮ್ ಹೋಗೋಣಂತ. ಜೋಳದ ರೊಟ್ಟಿ ಊಟ ಮಾಡಕ್ಕೆ ಬಂದಿ ನೋಡಿಲ್ಲಿ, ಒಂಥರ ಡಿಫ್ರೆಂಟ್ ಐತೆ. ಅಂತೂ ಒಟ್ಟು ILC ಫ್ಯಾಕ್ಟ್ರಿಗೆ ಬಂದ್ವಿ. ಇವಾಗ ಏನಪ್ಪ ಎಂಟ್ರಿ ಮಾಡಿಸಿ ಬಂದಿನಿ, ಬೆಳಿಗ್ಗೆ 5:00 ನಿಮ್ಮ ಗಾಡಿ ಬಿಡೋದು ಅಂತ ಹೇಳ್ಯಾರ. ಇಲ್ಲೇ ನಾಷ್ಟದ ಅಂಗಡಿ ಯಾವುದೂ ಇಲ್ಲ, ಇಲ್ಲೊಂದು ಬಾಜು ಐತಿ, ಅದು ಎಲ್ಲ ಬಂದೈತಿ.
ನೋಡೋಣ. ಅದಕ್ಕೆ ಇಲ್ಲಿ ಮೊನ್ನೆ ಎಸ್ ಎಲ್ ಟ್ರಕ್ಲಾಸ್ ಅವ್ರು ಬಂದಿದ್ರಲ್ಲ, ಅವತ್ತಿದ್ದ ಫ್ಯಾಕ್ಟ್ರಿಗೆ ಬಂದಿದ್ದೆ ನಾವು. ಇದ್ದ ಫ್ಯಾಕ್ಟ್ರಿಗೆ ಬಂದು ಮೀಟ್ ಆದಿ, ಅವತ್ತಿನ ಬ್ಲಾಗ್ ವಿಡಿಯೋ ಎಲ್ಲ ನಮ್ದು ಎಲ್ಲ ಡಿಲೀಟ್ ಆಯ್ತಲ್ಲ, ಹಂಗಾಗಿ ಮಾಡಲಿಲ್ಲ. ಸೊ ಇವಾಗ ಅದೇ ಫ್ಯಾಕ್ಟ್ರಿಗೆ ಬಂದಿದ್ವಿ ಇವಾಗ, ಐ ಎಲ್ ಸಿ ಫ್ಯಾಕ್ಟ್ರಿ ಇದು. ಸೊ ಅವಾಗೆಲ್ಲ ವಿಡಿಯೋ ಮಾಡಿದ್ದಲ್ಲ, ಇವಾಗ ಈ ಐ ಎಲ್ ಸಿ ಫ್ಯಾಕ್ಟ್ರಿ ಇದು ಸ್ವಲ್ಪ ಎಲ್ಲ ತೋರಿಸ್ತೀನಿ ನಿಮಗೆ ನಾಳೆ ಬೆಳಗ್ಗೆ. ಸೊ ಫ್ರೆಂಡ್ಸ್, ಗುಡ್ ನೈಟ್, ಮಲಗೋಣ ಇವಾಗ, ಬಾಯ್. ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.